ಅಂತಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಾಗೆ ನಮ್ಮದು ಒಂದು ಸಂಸ್ಕೃತಿ ಇರೋ ದೇಶ ಒಂದು ಅಮೋಘವಾದ ಸಂಸ್ಕೃತಿ ಇರುವಂಥ ದೇಶ ಬಹುಕಾಲದಿಂದ ಪ್ರಾಚೀನ ಸಂಸ್ಕೃತಿ ಇರುವಂಥ ದೇಶ ಅಂತ ಹೇಳಿ ಅದನ್ನು ಒಂದು ಇಡೀ ಭಾರತವನ್ನು ಯುನೈಟ್ ಮಾಡೋದಕ್ಕೆ ಅಥವಾ ಮಾಡೋದಕ್ಕೆ ಪ್ರಯತ್ನಪಟ್ಟರು ಅದು ಅವತ್ತಿನ ಸಂದರ್ಭಕ್ಕೆ ಸರಿ ಇರ್ಬೋದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಆಮೇಲೆ ಎಲ್ಲ ಧರ್ಮಗಳನ್ನು ಸೇರಿಸ್ಕೊಂಡು ಒಂದು ದೇಶ ದೇಶ ಅಂದರೆ ಒಂದು ಅನ್ನೋ ರೀತಿಯಲ್ಲಿ ಮಾಡಿದ್ದು ಸರಿಯದು ಈಗಲೂ ಕೂಡ ಪೊಲಿಟಿಕಲಿ ರಾಜಕೀಯವಾಗಿ ದೇಶ ಒಂದೇ ಭಾರತ ಒಂದೇ ಆದರೆ ಸಾಂಸ್ಕೃತಿಕವಾಗಿ ನೋಡಿದಾಗ ಭಾರತ ಒಂದಲ್ಲ ಅದಕ್ಕೆ ಹಲವು ಆಯಾಮಗಳಿವೆ ಈ ದೇಶದಲ್ಲಿ ನೂರಾರು ಭಾಷೆಗಳಿವೆ ಬುಡಕಟ್ಟು ಭಾಷೆಗಳನ್ನೆಲ್ಲ ಸೇರಿಕೊಂಡ್ರೆ ನೂರಾರು ಭಾಷೆಗಳಿವೆ ಮತ್ತು ಅಷ್ಟೇ ಬಗೆಯ ಸಂಸ್ಕೃತಿಗಳಿವೆ ಪ್ರಾದೇಶಿಕ ವೈವಿಧ್ಯತೆ ಅಂತೂ ತುಂಬನೇ ಇದೆ ಆಹಾರ ಉಡುಪು ವೇಷಭೂಷಣ ಮತ್ತು ಜೀವನ ವಿಧಾನ ಇವೆಲ್ಲದರಲ್ಲೂ ವೈವಿಧ್ಯತೆಗಳಿರುವ ಕಾರಣಕ್ಕೆ ಇದು ಭಾರತ ಅನ್ನೋದು ಒಂದು ಸಂಸ್ಕೃತಿಯ ದೇಶವಲ್ಲ ಬಹುಸಂಸ್ಕೃತಿಯ ದೇಶ ಈ ಬಹುಸಂಸ್ಕೃತಿಯ ದೇಶ ಅನ್ನೋದನ್ನು ಸಾಬೀತಪಡಿಸುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ವೈವಿಧ್ಯಮಯವಾದಂಥ ದೇಸಿ ಸಾಹಿತ್ಯ ಇದೆ ದೇಸಿ ಸಂಸ್ಕೃತಿಯ ವಿಶೇಷಗಳಿವೆ ಮತ್ತು ದೇಸಿ ಮಹಾಕಾವ್ಯಗಳು ಕೂಡ ಇವೆ ಈಗ ನಮ್ಮಲ್ಲಿ ಇದುವರೆಗೆ ಒಂದು ರೀತಿಯಲ್ಲಿ ಜನಗಳಲ್ಲಿ ಒಂದು ತಿಳುವಳಿಕೆ ಏನಿದೆ ಅಂದರೆ ಅದರ ಅಂದರೆ ಅದರಲ್ಲೂ ಓದಿರುವಂಥ ಜನಗಳಲ್ಲಿ ಹೆಚ್ಚು ತಿಳುವಳಿಕೆ ಇರೋದೇ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಇವು ನಮ್ಮ ದೇಶದ ಮಹತ್ ಕೃತಿಗಳು ಮಹಾಕಾವ್ಯಗಳು ಇವು ಬಿಟ್ಟರೆ ಇನ್ಯಾವುದು ಇಲ್ಲ ಅನ್ನುವ ರೀತಿಯ ಒಂದು ಭಾವನೆಗಳಿದೆ ಅದಕ್ಕೆ ಕಾರಣವೂ ಇದೆ ಏನಂತಂದರೆ ಮಾ ರಾಮಾಯಣ ಮತ್ತು ಮಹಾಭಾರತವನ್ನು ಬಿಟ್ಟು ಬೇರೆ ಕಾವ್ಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇರುವ ರೀತಿಯಲ್ಲಿ ಈ ಮಹಾಕಾವ್ಯಗಳು ಎಲ್ಲವನ್ನೂ ಆವರಿಸಿಕೊಂಡು ಜನರ ಮನಸ್ಸಿನಲ್ಲಿ ನಿಂತಿವೆ ನೆಲೆ ನಿಂತಿವೆ ಅದು ಸಹಜವೇ ಆಮೇಲೆ ಅದರಲ್ಲೂ ಜನಪದದಲ್ಲಿರ್ತಕ್ಕಂಥ ವೈವಿಧ್ಯವಾದ ಮಹಾಕಾವ್ಯಗಳನ್ನು ಸಂಗ್ರಹ ಮಾಡದೇ ಇರುವ ಕಾರಣಕ್ಕೆ ಮತ್ತು ಅದು ಅನೇಕ ದಿನಗಳ ಕಾಲದ ವಿದ್ವಾಂಸರು ಕೂಡ ಅಥವಾ ಸಂಸ್ಕೃತಿ ಚಿಂತಕರು ಕೂಡ ಅದರ ಕಡೆ ಗಮನವನ್ನೇ ಕೊಡದೆ ಇರುವ ಕಾರಣಕ್ಕೆ ಜನಪದ ಮಹಾಕಾವ್ಯಗಳು ಅಥವಾ ಜನಪದ ಸಾಹಿತ್ಯ ತುಂಬ ಇತ್ತೀಚೆಗೆ ಅದು ತನ್ನ ಇರುವನ್ನು ತೋರ್ಪಡಿಸ್ಕೊಂಡಿದೆ ಮತ್ತು ಅನೇಕರು ಅದರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಇದು ಈ ಭಾರತ ಬಹುಸಂಸ್ಕೃತಿಯ ದೇಶ ಅನ್ನೋದಕ್ಕೆ ಅನೇಕ ಪುರಾವೆಗಳನ್ನು ಕೊಡ್ತಕ್ಕಂಥ ಒಂದು ಮಹತ್ವದ ಮಾಹಿತಿಯಾಗಿ ನಮಗೆ ಜನಪದ ಮಹಾಕಾವ್ಯಗಳು ಮತ್ತು ಜನಪದ ಕಾವ್ಯಗಳು ಸಿಗ್ತಾ ಹೋಗಿವೆ ಭಾರತದ ಅನೇಕ ಭಾಷೆಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಆ ದೃಷ್ಟಿಯಿಂದ ನೋಡಿದಾಗ ಕನ್ನಡದಲ್ಲಿ ಕನ್ನಡದ ಹೆಮ್ಮೆ ಏನೋ ಅನ್ನುವ ರೀತಿಯಲ್ಲಿ ಇದುವರೆಗೆ ಸುಮಾರು ಇಪ್ಪತ್ತೆರಡು ಜನಪದ ಮಹಾಕಾವ್ಯಗಳು ಸಂಗ್ರಹಿಸಲ್ಪಟ್ಟಿವೆ ಮತ್ತು ಪ್ರಕಟ ಆಗಿವೆ ಬಹುಶಃ ನಾನು ಕಂಡ ಹಾಗೆ ನನಗೆ ಗೊತ್ತಿರುವ ಹಾಗೆ ಭಾರತದ ಇತರ ಯಾವ ಭಾಷೆನಲ್ಲೂ ಇಷ್ಟು ಸಂಖ್ಯೆಯ ಜನಪದ ಮಹಾಕಾವ್ಯಗಳು ಸಿಕ್ಕಿರೋದು ನಾನು ನೋಡಿಲ್ಲ ಈಗ ಬಂಗಾಳಿನಲ್ಲಿ ಗುಜರಾತಿನಲ್ಲಿ ಒರಿಯಾದಲ್ಲಿ ತಮಿಳು ಮತ್ತು ತೆಲುಗು ಇವೆಲ್ಲದರಲ್ಲೂ ಮಹಾಕಾವ್ಯಗಳು ಸಿಕ್ಕಿವೆ ಜನಪದ ಮಹಾಕವಿಗಳು ಆದರೆ ಇಷ್ಟು ಸಂಖ್ಯೆಯಲ್ಲಿ ಅಥವಾ ಅಲ್ಲಿ ಸಂಗ್ರಹ ಆಗದೇ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ಇದುವರೆಗೆ ಅದರ ಹೆಮ್ಮೆ ಅಂದರೆ ಸುಮಾರು ಇಪ್ಪತ್ತೆರಡು ಜನಪದ ಮಹಾಕಾವ್ಯಗಳು ಸಂಗ್ರಹಗೊಂಡಿವೆ ಮತ್ತು ಪ್ರಕಟಗೊಂಡಿವೆ ಸೊ ಈ ದೃಷ್ಟಿಯಿಂದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತು ಏನಂತಂದರೆ ಉಪ ಸಂಸ್ಕೃತಿ ಮಾಲೆ ಅಂಥೇಳಿ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ತಳವರ್ಗದ ಸಮುದಾಯಗಳ ನಿರ್ಲಕ್ಷಿಸಲ್ಪಟ್ಟಂಥ ಸಮುದಾಯಗಳ ಬಗೆಗೆ ಮೂವತ್ತ ಆರು ಪುಸ್ತಕಗಳು ಬಂದವು ಮೂವತ್ತಾರು ತು ಮೂವತ್ತೇಳು ಬಂದವು ಅನಿಸುತ್ತೆ ಉಪಸಂಸ್ಕೃತಿ ಮಾಲೆ ಅಂತ ಈಗ ಉದಾಹರಣೆಗೆ ನಾವು ಅದರೊಳಗೆ ಒಂದು ಸಿದ್ಧಿಯರ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಬರೆದು ಬೇರೆ ಬೇರೆ ಸಮುದಾಯಗಳ ಸಂಸ್ಕೃತಿ ನನ್ನ ಕುರ್ತು ಬಂತು ಅಲ್ಲಿ ಅವರು ಉಪ ಸಂಸ್ಕೃತಿ ಮಾಲೆ ಅಂತ ಹೆಸರಿಟ್ಟಿದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇತ್ತು ನಾನು ಅದನ್ನು ಅವಾಗ ಹೇಳದೆ ಕೂಡ ಬರೆದಿದ್ದೀನಿ ಅದನ್ನು ಅಂದರೆ ತಳವರ್ಗದ ಬೇರೆ ಬೇರೆ ಸಮುದಾಯಗಳ ಸಂಸ್ಕೃತಿಯನ್ನು ಉಪಸಂಸ್ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಏಕೆಂದರೆ ಈ ದೇಶದಲ್ಲಿರ್ತಕ್ಕಂಥ ಈ ಥರದ ಕೆಳವರ್ಗದ ಅಥವಾ ದುಡಿಯುವ ವರ್ಗಗಳ ಸ್ಥಳೀಯ ಭಾಷೆಯಲ್ಲಿ ಸಂಸ್ಕೃತಿಯನ್ನು ಉಪ ಸಂಸ್ಕೃತಿ ಅಂತ ಹೇಳಿಬಿಟ್ರೆ ನಾವು ಅವಾಗ ಯಾವುದೋ ಒಂದು ಪ್ರಧಾನ ಸಂಸ್ಕೃತಿ ನಮಗಿದೆ ಅಂತ ನಾವು ಒಪ್ಕೋಬೇಕಾಗ್ತದೆ ಆ ರೀತಿಯ ಪ್ರಧಾನ ಸಂಸ್ಕೃತಿ ಈ ದೇಶದಲ್ಲಿ ಅಂತ ಅಂದರೆ ತಿರ್ಗ ನಾವು ಈ ದೇಶಕ್ಕೆ ಒಂದೇ ಸಂಸ್ಕೃತಿ ಇರೋದು ಅನ್ನುವ ಕಡೆಗೆ ಚಲಿಸಬೇಕಾಗ್ತದೆ ಈ ದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಸಾಹಿತ್ಯ ಅಕಾಡೆಮಿ ಉಪ ಸಂಸ್ಕೃತಿ ಎನ್ನುವ ಹೆಸರನ್ನು ಇಡುವ ಮೂಲಕ ಅದು ಒಂದು ರೀತಿಯಲ್ಲಿ ನಮ್ಮದು ಉಪಸಂಸ್ಕೃತಿ ಅನ್ನೋ ಬಹುಶಃ ಅವರು ಈಗ ರಾಬರ್ಟ್ ರೆಡ್ ಫೀಲ್ಡು ಗ್ರೇಟರ್ ಟ್ರೆಡಿಷನ್ ಆ್ಯಂಡ್ ಲಿಟಲ್ ಟ್ರೆಡಿಷನ್ ಅಂತ ಒಂದು ಇದನ್ನು ಕಾನ್ಸೆಪ್ಟನ್ನು ಕೊಡ್ತಾನೆ ಅದನ್ನು ಆಧಾರವಾಗಿ ಇಟ್ಕೊಂಡು ಇವರು ಮಾಡಿರ್ಬೋದು ಆದರೆ ಹಂಗೆ ಉಪಸಂಸ್ಕೃತಿ ಅಂತ ಕೂಡ ಆಗಲ್ಲ ಯಾಕೆಂದರೆ ಇಲ್ಲಿರುವ ಪ್ರತಿಯೊಂದು ಸಂಸ್ಕೃತಿಯು ಅದರ ಪಾಡಿಗೆ ಅದು ಸ್ವತಂತ್ರ ಸಂಸ್ಕೃತಿ ಅದರ ಪಾಡಿಗೆ ಅದು ಮೂಲ ಸಂಸ್ಕೃತಿ ಆ ದೃಷ್ಟಿಯಿಂದ ಈ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟು ಬುಡಕಟ್ಟುಗಳಿವೆ ಅಥವಾ ಎಷ್ಟು ಒಂದು ಸಾಂಸ್ಕೃತಿಕವಾಗಿ ತುಂಬ ಅನನ್ಯತೆ ಇರತಕ್ಕಂಥ ಸಮುದಾಯಗಳಿವೆ ಆ ಎಲ್ಲ ಸಮುದಾಯಗಳಿಗೂ ಅವ್ರದ್ದೇ ಆದಂಥ ಒಂದೊಂದು ಸಂಸ್ಕೃತಿ ಇದೆ ಅದು ಉಪ ಸಂಸ್ಕೃತಿ ಅಲ್ಲ ಅದೇ ಅವರಿಗೆ ಮೂಲ ಸಂಸ್ಕೃತಿ ಮತ್ತು ಇಂಥ ಎಲ್ಲ ಸಂಸ್ಕೃತಿಗಳ ಮೊತ್ತ ಸೇರಿ ಭಾರತೀಯ ಸಂಸ್ಕೃತಿ ಈ ಎಲ್ಲ ಸಂಸ್ಕೃತಿಗಳು ಸೇರುವಿಕೆ ಭಾರತೀಯ ಸಂಸ್ಕೃತಿ ಆದರೆ ಅದು ಒಂದಲ್ಲ ಅದು ಬಹುತ್ವವನ್ನು ಪಡ್ಕೊಂಡದ್ದು ವೈವಿಧ್ಯಮಯವಾದದ್ದು ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಜನಪದ ಮಹಾಕಾವ್ಯಗಳನ್ನು ಕನ್ನಡದ ಜನಪದ ಮಹಾಕಾವ್ಯಗಳನ್ನು ಗಮನಿಸಬೇಕಾಗ್ತದೆ ಅನ್ನೋದು ನನ್ನ ಒಂದು ಮೊದಲನೆಯ ಇದು ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಜನಪದ ಮಹಾಕಾವ್ಯಗಳು ತುಂಬ ವೈವಿಧ್ಯಮಯವಾಗಿವೆ ಅದರಲ್ಲೂ ಮಲೆಮಾದೇಶ್ವರ ಕಾವ್ಯ ಮೊದಲು ಸಂಗ್ರಹ ಆಯಿತು ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೈಸೂರಿನ ಪಿ ಕೆ ರಾಜಶೇಖರ್ ಅನ್ನುವಂಥವರು ಮಲೆಮಹದೇಶ್ವರ ಕಾವ್ಯವನ್ನು ಮೊದಲಿಗೆ ಸಂಗ್ರಹ ಮಾಡಿದ್ರು ಒಂದು ಬೃಹತ್ತಾದ ಕಾವ್ಯ ಅದು ಆ ಕಾವ್ಯ ಬಂದಾಗ ಕನ್ನಡದ ವಿದ್ವಾಂಸರಲ್ಲಿ ಒಂದು ತಲ್ಲಣ ಉಂಟಾಗೋಯ್ತು ಏನಪ್ಪ ಇಂಥ ಒಂದು ಬೃಹತ್ ಕಾವ್ಯ ಇರೋದುಂಟ ಬಂದ್ಬಿಟ್ಟಿದೆಯಲ್ಲ ಇಷ್ಟು ಇದೆಯಲ್ಲ ಅಂತ ಅವರೇನು ಮಾಡಿದ್ರು ಅವರು ಮಲೆಮಾದೇಶ್ವರ ಕಾವ್ಯವನ್ನು ಆಡ್ತಾ ಇದ್ದಂಥ ಅನೇಕ ಗಾಯಕರನ್ನು ಸಂಪರ್ಕಿಸಿ ಆ ಎಲ್ಲ ಗಾಯಕರಿಂದ ಆ ಕಾವ್ಯವನ್ನು ಸಂಗ್ರಹ ಮಾಡಿ ದಿ ಬೆಸ್ಟ್ ಪಾರ್ಟ್ ಅಂತ ಏನು ಹೇಳ್ತೀವಿ ಅತ್ಯುತ್ತಮವಾದ ಭಾಗಗಳನ್ನು ಆಯ್ಕೆ ಮಾಡಿ ಒಂದು ನಾನು ಮಾಡಿದ್ರು ಅವರು ಮಲೆಮಾಧೀಶ್ವರ ಕಾವ್ಯ ಅಂತ ಸೊ ಎಪ್ಪತ್ತರ ದಶಕದಿಂದ ಮತ್ತು ತೊಂಬತ್ತರ ದಶಕದವರೆಗೆ ಇಪ್ಪತ್ತು ವರ್ಷಗಳ ಕಾಲ ಈ ಯಾವ ಇನ್ ಅದೊಂದು ಬಿಟ್ಟರೆ ಇನ್ಯಾವ ಮಹಾಕಾವ್ಯನೂ ಸಂಗ್ರಹಗೊಳ್ಳಲಿಲ್ಲ ಇದೇ ಅಂತೇಳಿ ಬೇಕಾದಷ್ಟು ಪುರಾವೆಗಳಿತ್ತು ಈಗ ಡಾಕ್ಟರ್ ಜಿ ಶಂ ಅಂತ ಮೈಸೂರಿನ ಫೋಕ್ಲೋರ್ ಪ್ರೊಫೆಸರ್ ಅವರು ನೋಡಿದ್ರೆ ಏಷ್ಯಾಕ್ಕೆ ಮೊದಲ ಫೋಕ್ಲೋರ್ ಪ್ರೊಫೆಸರ್ ಯಾಕೆಂದರೆ ಮೈಸೂರು ಯೂನಿವರ್ಸಿಟಿದಲ್ಲೇ ಫೋಕ್ಲೋರ್ನ ಒಂದು ಸಬ್ಜೆಕ್ಟಾಗಿ ಒಂದು ಡಿಪಾರ್ಟ್ಮೆಂಟ್ ಆರಂಭ ಆದದ್ದು ಇಡೀ ಏಷ್ಯಾದಲ್ಲಿ ಆ ಕಾಲಕ್ಕೆ ಅಲ್ಲಿಯ ಫೋಕ್ಲೋರ್ ಪ್ರೊಫೆಸರ್ ಅವರು ಇಂತಿಂಥ ಮಹಾಕಾವ್ಯಗಳು ನಮ್ಮಲ್ಲಿ ಚಾಲ್ತಿಯಲ್ಲಿವೆ ಅಂತ ಬರೆದಿದ್ದರು ಆದರೆ ಸಂಗ್ರಹ ಮಾಡಿರಲಿಲ್ಲ ಮೊದಲನೇದಾಗಿ ಮಲೆಮಾಲೇಶ್ವರ ಕಾವ್ಯವನ್ನು ಬಟ್ ಆನಂತರ ನಾವೇನು ಮಾಡಿದ್ವಿ ಕನ್ನಡ ವಿಶ್ವವಿದ್ಯಾಲಯ ಆರಂಭ ಆದಮೇಲೆ ಕನ್ನಡ ವಿಶ್ವವಿದ್ಯಾಲಯದ ವತಿಯಿಂದ ಹೀಗೆ ಎಲ್ಲರ ಕಡೆಯಿಂದನೂ ಸಂಗ್ರಹ ಮಾಡಿ ದಿ ಬೆಸ್ಟ್ ಪಾರ್ಟನ್ನು ಎಡಿಟ್ ಮಾಡಿ ಒಂದು ಕಾವ್ಯವನ್ನು ಮಾಡುವ ಬದಲು ದಿ ಬೆಸ್ಟ್ ಕಲಾವಿದನನ್ನೇ ಹುಡುಕಿ ಒಬ್ಬ ತ್ಯುತ್ತಮೋದ ಕಲಾವಿದನನ್ನೇ ಹುಡುಕಿ ಒಬ್ಬನಿಂದನೇ ಯಾಕೆ ಒಂದು ಕಾವ್ಯವನ್ನು ಆಡಿಸ್ಬಾರ್ದು ಅನ್ನೋದು ನನ್ನ ಮನಸ್ಸಿಗೆ ಬಂತು ಸೊ ನಾನು ಅಂಥದ್ದೊಂದು ಯೋಜನೆಯನ್ನು ತಯಾರು ಮಾಡಿ ಚಂದ್ರಶೇಖರ್ ಕಂಬಾರರಿಗೆ ಅದನ್ನು ಕೊಟ್ಟೆ ಅವರು ತಕ್ಷಣವೇ ಒಪ್ಕೊಂಡು ಮಾಡು ಈ ಕೆಲಸ ಅಂತ ಹೇಳಿದ್ರು ಆಮೇಲೆ ನಾವು ನನ್ನ ಸಹೋದ್ಯೋಗಿಗಳ ಜೊತೆಗೆ ಸೇರಿಕೊಂಡು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಕಲಾವಿದರೆ ಅದರ ಹುಡುಕುವ ಕೆಲಸವನ್ನು ಮಾಡಿದ್ವಿ ಹಂಗೆ ಹುಡುಕುವ ಸಂದರ್ಭದಲ್ಲಿ ಯಾರ್ಯಾರು ಒಳ್ಳೆಯವರು ಸಿಕ್ತಾರೆ ಅಂಥವ್ರನ್ನ ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕರೆಸಿ ಸುಮಾರು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳ ಕಾಲ ಇಟ್ಕೊಂಡು ಅವರು ಇಡೀ ಕಾವ್ಯಗಳನ್ನು ಒಬ್ಬೊಬ್ಬರಿನ್ನೇ ಸಂಗ್ರಹ ಮಾಡಿದ್ವಿ ಸೊ ಹಾಗೆ ನಮ್ಮಲ್ಲಿ ಸುಮಾರು ಮಹಾಕಾವ್ಯಗಳು ಪ್ರಕಟಗೊಂಡಿವೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೊ ಒಟ್ಟಾರೆ ಅದು ಪಿ ಕೆ ಅವರು ಸಂಗ್ರಹ ಮಾಡಿರೋದಿರ್ಬೋದು ಕನ್ನಡ ವಿಶ್ವವಿದ್ಯಾಲಯದಿಂದ ಸಂಗ್ರಹ ಮಾಡಿರೋದಿರ್ಬೋದು ಅದು ಬೇರೆ ಬೇರೆಯವರು ಸಂಗ್ರಹ ಮಾಡಿರೋದಿರ್ಬೋದು ಇಂಥ ಎಲ್ಲ ಮಹಾಕಾವ್ಯಗಳನ್ನು ಇಟ್ಕೊಂಡು ಈ ಕಾವ್ಯಗಳು ಏನು ಹೇಳ್ತವೆ ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕದ ಮತ್ತು ಭಾರತದ ಬಹುತ್ವವನ್ನು ಹೇಗೆ ತಿಳಿಪಡಿಸ್ತವೆ ಅನ್ನೋದನ್ನು ನೋಡಬೇಕಾಗ್ತದೆ ಎರಡನೇ ಪ ಇದು ಭಾಳ ಮುಖ್ಯವಾದದ್ದು ಈ ಯಾ ಯಾವ ಕಾವ್ಯಗಳು ಒಂದು ಎಸ್ಟಾಬ್ಲಿಷಾದಂಥ ಅಥವಾ ಸಿದ್ಧಗೊಂಡ ಒಂದು ಸಂಸ್ಕೃತಿ ಅಂತೇನು ಹೇಳ್ತೀವಿ ಆ ರೀತಿಯ ಜನತೆಯ ಸಂಸ್ಕೃತಿಯನ್ನು ಕುರಿತು ಹೇಳಲ್ಲ ಯಾರು ಇದುವರೆಗೆ ಲೆಕ್ಕಕ್ಕೆ ಬರದೆ ನಿರ್ಲಕ್ಷಿತರಾಗಿದ್ದರೂ ಅಂಥ ತಳವರ್ಗದ ಸಮುದಾಯದ ಮತ್ತು ದುಡಿಯುವ ವರ್ಗದ ಸಮುದಾಯದ ನಿರ್ಲಕ್ಷಿಸಲ್ಪಟ್ಟ ಸಮುದಾಯದ ಕಥನಗಳನ್ನು ಅವರ ಅವರ ಚರಿತ್ರೆಯನ್ನು ಹೇಳ್ತಕ್ಕಂಥ ಕಥನಗಳೇವು ಕಾವ್ಯಗಳು ಅನ್ನೋದು ಬಹಳ ಮುಖ್ಯವಾದದ್ದು ಈಗ ರಾಮಾಯಣ ಮಹಾಭಾರತವನ್ನು ತೆಗೆದುಕೊಂಡ್ರೆ ರಾಮಾಯಣ ಅನ್ನುವಂಥದ್ದು ನನ್ನ ದೃಷ್ಟಿಯಲ್ಲಿ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಕಥೆ ಅದು ಈಗಾಗಲೇ ಅಂದರೆ ಆರ್ಯರು ಈ ದೇಶಕ್ಕೆ ಬಂದು ಈ ದೇಶದಲ್ಲಿ ತಮ್ಮ ಅದು ಗೊತ್ತಿಲ್ಲ ನನಗೆ ಆರ್ಯ ದ್ರಾವಿಡ ವಿಚಾರಗಳು ಇನ್ನೂ ಸಾಕಷ್ಟು ಸಂಶೋಧನೆಗಳು ಆಗಬೇಕಾಗಿದೆ ಆದರೆ ಇಲ್ಲಿಯವರೆಗೆ ಇರುವಂಥ ಅಭಿಪ್ರಾಯದಲ್ಲಿ ಆರ್ಯ ಕುಲ ಸಂಜಾತನಾದಂಥ ರಾಮ ಮತ್ತು ತಂದೆಯ ವಾಕ್ಯದ ಪರಿಪಾಲನೆಯ ನೆಪದಲ್ಲಿ ಒಂದು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿದ ಇಡೀ ದೇಶದಲ್ಲಿ ಅನ್ನುವಂಥದ್ದು ಒಂದು ಇದು ಹಾಗಾಗಿ ರಾ ಅಂಥದ್ದು ಒಂದು ಸಾಮ್ರಾಜ್ಯ ವಿಸ್ತರಣೆಯ ಕತೆ ಅದರೊಳಗೆ ಬರುವಂಥ ಬೇರೆ ಬೇರೆ ಕತೆ ಈಗ ಸೀತೆ ಮತ್ತು ಲಕ್ಷ್ಮಣ ಇದು ಬೇರೆ ಅದು ಅದು ನಾನು ಈಗ ಆ ಚರ್ಚೆಗೆ ಹೋಗೋದಿಲ್ಲ ಒಂದು ಒಟ್ಟು ಅದೊಂದು ಸಾಮ್ರಾಜ್ಯ ಅದು ಅದು ನಿಜನೇ ಅಲ್ಲ ಅಲ್ಲಿಂದ ಇಲ್ಲಿವರೆಗೆ ಅನೇಕ ರಾಜರನ್ನು ಗೆದ್ದು ಅದರಲ್ಲೂ ಲಂಕಾಧಿಪತಿಯಾದಂಥ ದಕ್ಷಿಣ ಇಡೀ ದಕ್ಷಿಣದ ಲಂಕಾ ಲಂಕಾಧೀಶನನ್ನು ಗೆದ್ದು ಒಂದು ಇಡೀ ಚಕ್ರಾಧಿಪತ್ಯವನ್ನು ಮಾಡಿದ ಹಾಗೆ ರಾಮಾಯಣವಂಥದ್ದು ಸಾಮ್ರಾಜ್ಯ ವಿಸ್ತರಣೆಯ ಕಥೆ ಮಹಾಭಾರತ ಅನ್ನುವಂಥದ್ದು ಹಾಗೆ ವಿಸ್ತರಣೆಗೊಂಡ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಈ ರಾಜ ಮನೆತನಗಳು ಹಂಚಿಕೊಳ್ಳುವಂಥದ್ದು ಇರುವಂಥ ಆ ಮಹಾಭಾರತದ ಯುದ್ಧವೇ ಆ ಸಾಮ್ರಾಜ್ಯವನ್ನು ಹಂಚಿಕೊಳ್ಳೋದಕ್ಕೋಸ್ಕರ ನಡೆದಂಥದ್ದು ಅದು ಸಾಮ್ರಾಜ್ಯ ವಿಸ್ತರಣೆ ಇದು ಸಾಮ್ರಾಜ್ಯವನ್ನು ಹಂಚಿಕೊಳ್ಳೋದಕ್ಕೋಸ್ಕರ ನಡೆದಂಥ ಕಥೆ ಅಂತ ಹೇಳಿ ಅದಕ್ಕೆ ಈಗ ನಮ್ಮ ಕಾವ್ಯ ಮೀಮಾಂಸಕರು ಹಿಂದೆ ನಮ್ಮ ಸಂಸ್ಕೃತ ಕಾವ್ಯ ಮೀಮಾಂಸಕರು ಒಂದು ಇದನ್ನು ಹೇಳ್ತಾರೆ ಅಂದರೆ ಒಂದು ಮಹಾಕಾವ್ಯ ಅಂದರೆ ಹೇಗಿರಬೇಕು ಅದೇನು ಅಂತ ಕೇಳಿ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ ಅವರು ಅಂದರೆ ಒಂದು ಮಹಾಕಾವ್ಯ ಅಂತ ಅಂದರೆ ಅದು ಸದ್ವಂಶನ ಸದ್ವಂಶನಾದಂಥ ಒಬ್ಬ ದೊರೆಯ ಮಗ ಅಲ್ಲಿ ಹೀರೋ ಆಗಿರಬೇಕು ಅವನು ಆ ರಾಜ ಅಲ್ಲಿ ಪ್ರಧಾನ ಪಾತ್ರಧಾರಿಯಾಗಿರಬೇಕು ಮತ್ತು ಹದಿನೆಂಟು ಬಗೆಯ ವರ್ಣನೆಗಳು ಅಷ್ಟಾದಶ ವರ್ಣನೆ ಅಂತ ಹೇಳ್ತಾರೆ ಅದು ಅಷ್ಟಾದಶ ವರ್ಣನೆಗಳು ಆ ಕಾವ್ಯಕ್ಕೆ ಇರಬೇಕು ಅಂದರೆ ಹೀಗೆ ಅನೇಕ ಲಕ್ಷಣಗಳನ್ನು ಹೇಳ್ತಾರೆ ಹೀಗಿದ್ದರೆ ಮಾತ್ರ ಅದು ಮಹಾಕಾವ್ಯ ಇಲ್ಲದಿದ್ದರೆ ಅದು ಮಹಾಕಾವ್ಯ ಅಲ್ಲ ಅಂತ ಕಾವ್ಯ ಮೀಮಾಂಸಕರು ಹೇಳ್ತಾರೆ ಅದನ್ನು ಆದರೆ ವಾಸ್ತವವಾಗಿ ಜನಪದ ಮಹಾಕಾವ್ಯ ಏನು ಈ ಕಾವ್ಯ ಮೀಮಾಂಸಕರು ಜನಪದ ಅಂದರೆ ಒಂದು ಮಹಾಕಾವ್ಯ ಇರಬೇಕು ಅಂದರೆ ಏನೇನು ಇರಬೇಕು ಅಂತ ಲಕ್ಷಣಗಳನ್ನ ಹೇಳೋರೆ ಅದಕ್ಕೆ ವಿರುದ್ಧವಾದದ್ದು ಒಂದು ರೀತಿಯಲ್ಲಿ ಜನಪದ ಮಹಾಕಾವ್ಯ ವಿರುದ್ಧವಾದ ಆಶಯಗಳನ್ನು ಉಳ್ಳಂಥದ್ದು ಇದೇನು ಅಂತಂದರೆ ಜನಪದ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ನಾಯಕರು ಅವರ್ಯಾರು ಸದ್ವಂಶದಲ್ಲಿ ಹುಟ್ಟಿ ರಾಜಮನೆತನದಲ್ಲಿ ಹುಟ್ಟಿ ಬಂದವರಲ್ಲ ಮತ್ತು ಅಲ್ಲಿ ಅಷ್ಟಾದಶ ವರ್ಣನೆ ಅಥವಾ ಈ ರೀತಿ ಇಷ್ಟೇ ವರ್ಣನೆಗಳಿರಬೇಕು ಅಂತ ಆ ವರ್ಣನೆಗಳು ಒಂದು ಚೌಕಟ್ಟಿಗೆ ಒಳಪಟ್ಟು ಇಲ್ಲ ಅಂದರೆ ಆ ಏನು ಒಟ್ಟು ಕಾವ್ಯ ಮೀಮಾಂಸಕರು ಇಡೀ ಒಂದು ಶಿಷ್ಟ ಮಹಾಕಾವ್ಯಕ್ಕೆ ಏನೇನು ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ ಆ ಎಲ್ಲ ಲಕ್ಷಣಗಳನ್ನು ಮೀರಿ ಅಥವಾ ಆ ಲಕ್ಷಣಗಳಿಲ್ಲದೇನೆ ಮಹಾಕಾವ್ಯ ಅನ್ನಿಸ್ಕೊಂಡಂಥ ಗುಣ ಇವುಕಿವೆ ಅದರಿಂದಾಗಿ ಇವತ್ತು ನಾವು ಕಾವ್ಯಮೀಮಾಂಸೆ ಅಂತ ಏನು ಹೇಳ್ತೀವಿ ಪೋಯೆಟಿಕ್ಸ್ ಅಂತ ಏನು ಹೇಳ್ತೀವಿ ಆ ಪೊಯೆಟಿಕ್ಸ್ನ ಮಾನದಂಡಗಳೇ ಬದಲಾಗಬೇಕಾಗಿದೆ ಇವತ್ತು ಜನಪದ ಮಹಾಕಾವ್ಯಗಳು ಇಷ್ಟು ಮಟ್ಟಿಗೆ ಬಂದ ಮೇಲೆ ಅವುಗಳನ್ನು ನೋಡುವ ಮಾನದಂಡವೇ ಬದಲಾಗಬೇಕಾಗಿದೆ ಅದಕ್ಕೆ ನಾವು ರೂಪಿತವಾದಂಥ ಒಂದು ಕಾವ್ಯಮೀಮಾಂಸೆಯನ್ನು ಹೊಸದಾಗಿ ಕಟ್ಟಬೇಕಾದಂಥ ಅಗತ್ಯ ಆಗಿದೆ ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಭಾಷೆಗಳಿಗೂ ಹೊಸದಾಗಿ ಕಟ್ಟಬೇಕಾದಂಥ ಅವಶ್ಯಕತೆ ಒಂದು ಸಂಸ್ಕೃತ ಕಾವ್ಯ ಮೀಮಾಂಸೆ ಕೂಡ ಈ ಕಾವ್ಯಗಳ ಲಕ್ಷಣಗಳ ಆಧಾರದ ಮೇಲೆ ಪುನರೂಪಿತವಾಗಬೇಕಾಗಿದೆ ಅನ್ನೋದು ನನ್ನ ಒಂದು ಆಗ್ರಹ ಅದು ಆ ವಿಚಾರದಲ್ಲಿ ಸೊ ಆ ರೀತಿಯಲ್ಲಿ ಅವರು ಸದ್ವಂಶಜನಾದಂಥ ಒಬ್ಬ ವ್ಯಕ್ತಿ ಇರಬೇಕು ಹದಿನೆಂಟು ಪುರಾಣಗಳಿರಬೇಕು ಅನ್ನೋದಕ್ಕೆ ವಿರುದ್ಧವಾಗಿ ಜನಪದ ಮಹಾಕಾವ್ಯದಲ್ಲಿ ಹೆಂಗಿದೆ ಈಗ ನಮ್ಮ ಕನ್ನಡದ ಜನಪದ ಮಹಾಕಾವ್ಯಗಳನ್ನು ತಗೊಂಡ್ರೆ ಈಗ ಮಲೆಮಾದೇಶ್ವರ ಕಾವ್ಯ ನಮ್ಮಲ್ಲಿ ತುಂಬ ಪ್ರಮುಖವಾದಂಥ ಒಂದು ಜನಪದ ಮಹಾಕಾವ್ಯ ಆ ಮಲೆಮಹದೇಶ್ವರ ನಮ್ಮ ಸಂಶೋಧಕರ ಪ್ರಕಾರ ಒಬ್ಬ ಮಾದಿಗರವನು ಅಂದರೆ ಅತ್ಯಂತ ತೆಳವರ್ಗದ ಒಬ್ಬ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವನು ಇನ್ನೊಂದು ಮಹಾಕಾವ್ಯ ಕನ್ನಡದಲ್ಲಿ ಅಷ್ಟೇ ಪ್ರಸಿದ್ಧವಾದದ್ದು ಮಂಟೇಸ್ವಾಮಿ ಕಾವ್ಯ ಆ ಮಂಟೇಸ್ವಾಮಿ ಒಬ್ಬ ಹೊಲೆಯರವನು ಅವನು ಕೂಡ ಒಬ್ಬ ಅಸ್ಪೃಶ್ಯ ಜನಾಂಗದವನು ಮತ್ತು ಇನ್ನೊಂದು ಕನ್ನಡದ ಬಹುಮುಖ್ಯವಾದಂಥ ಕಾವ್ಯ ಜುಂಜಪ್ಪ ಆ ಜುಂಜಪ್ಪ ಅನ್ನುವಂಥವನು ಒಬ್ಬ ಹಸುಗಳನ್ನು ಸಾಕ್ತಾ ಇದ್ದಂಥ ಪಶುಸಂಗೋಪಕ ಮತ್ತು ಒಬ್ಬ ಅಲೆಮಾರಿ ಮತ್ತು ಒಬ್ಬ ಅನಾಥನಾಗಿ ಇಡೀ ಕಾವ್ಯದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾನೆ ಒಬ್ಬ ನಾಯಕ ಮತ್ತು ಆಗಿನ ಇನ್ನೊಬ್ಬ ಕುರಿಗಳನ್ನು ಸಾಕಿ ಕುರಿಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಕ್ತಾ ಮೈ ಓಡಿಸ್ಕೊಂಡು ಸಾಕ್ತಾ ಇದ್ದಂಥ ಅವನಕ್ಕೊಬ್ಬ ಕೂಡ ಒಬ್ಬ ಅಲೆಮಾರಿ ಅವನು ಯಾರು ಅಂದರೆ ಮೈಲಾರಲಿಂಗ ಹೀಗೆ ಅನಾಥರಾದಂಥವರು ಅಸ್ಪೃಶ್ಯರಾದಂಥವರು ಮುಟ್ಟಿಸ್ಕೊಳ್ಬಾರ್ದಂಥವರು ಕೂಡ ಇಲ್ಲಿ ನಾಯಕರಾಗಿ ವಿಜೃಂಭಿಸ್ತಾರೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಅಂದರೆ ಇವರೆಲ್ಲ ಒಂದು ಹೆಚ್ಚು ಕಡಿಮೆ ಏಳು ಎಂಟನೇ ಸಾರಿ ಒಂದು ಹನ್ನೆರಡನೇ ಶತಮಾನದ ವಚನ ಚಳುವಳಿಯ ನಂತರ ಬಂದಂಥ ನಾಯಕರುಗಳಿರು ಮೈಲಾ ಲಿಂಗದ ವಚನ ಚಳುವಳಿಯಲ್ಲಿ ಉಲ್ಲೇಖ ಆಗ್ತದೆ ಹಾಗಾಗಿ ಲಿಂಗ ಇನ್ನೂ ಪ್ರಾಚೀನನೇ ಇರ್ಬೋದು ಒಟ್ಟು ಹತ್ತನೇ ಶತಮಾನದಿಂದ ಈಚಿನ ಈ ಕರ್ನಾಟಕದ ಮಧ್ಯಕಾಲೀನ ಕರ್ನಾಟಕದ ಒಂದು ಸಾಂಸ್ಕೃತಿಕವಾದಂಥ ಒಂದು ನಾವೇನು ಹೇಳಬೇಕನ್ನ ಒಂದು ಸಂಘರ್ಷವೇ ನಡೆದಿದೆ ಈ ನಾಡಿನಲ್ಲಿ ಅಂದರೆ ಮೊದಲಿಗೆ ವಚನಕಾರರ ಚಳುವಳಿ ಮೊಟ್ಟ ಮೊದಲ ಬಾರಿಗೆ ಈ ವೈದಿಕ ಸಂಸ್ಕೃತಿಯ ಅನೇಕ ವಿರೋಧ ಭಾಸಗಳನ್ನು ಎತ್ತಿ ಹಿಡಿದು ಮತ್ತು ಜನಸಾಮಾನ್ಯರನ್ನು ಒಳಗೊಳಿಸ್ಕೊಂಡು ಅಸ್ಪೃಶ್ಯರನ್ನು ಮತ್ತು ಕಾಯಕ ಜೀವಿಗಳನ್ನೆಲ್ಲ ಒಳಗೊಳಿಸ್ಕೊಂಡು ಒಂದು ಸಮಾನತವಾದಂಥ ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟುವ ಕನಸನ್ನು ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮಪ್ರಭು ಇವರನ್ನು ಶನ್ನ ಬಸವಣ್ಣ ಇವರ ನೇತೃತ್ವದಲ್ಲಿ ಕಂಡ್ರವರು ಆದರೆ ಒಂದೆರಡು ಶತಮಾನದಲ್ಲಿ ಅವರಿದ್ದಾಗಲೇ ಅದು ವಿಫಲ ಆಯಿತು ಹಿಂಸೆಯ ಅನೇಕ ರೂಪಗಳು ಅಲ್ಲಿ ಮತ್ತು ಒಂದೆರಡು ಶತಮಾನದಲ್ಲಿ ಏನಾಯಿತು ಆ ಬಸವಣ್ಣನ ಪಂಥ ದೊಡ್ಡದಾಗಿ ಬೆಳೆದ್ರೂ ಕೂಡ ಮುಂದಿನ ದಿನಗಳ ದಿನಗಳಲ್ಲಿ ಅದು ಒಂದು ಜಾತಿಯಾಗಿ ಪರಿವರ್ತನೆ ಆಗ್ತಾ ಬಂದ್ಬಿಡ್ತು ಇವತ್ತು ಅದು ಒಂದು ರೀತಿ ಜಾತಿಯಾಗಿ ಪರಿವರ್ತನೆ ಆಗೋಗಿದೆ ಈಗೇನೋ ಮತ್ತೆ ತಿರ್ಗಾ ಒಂದು ಹೊಸ ರೀತಿಯ ಇಲ್ಲ ಅದಲ್ಲ ಸರಿಯಲ್ಲ ಅನ್ನೋ ತಿರ್ದ ಹೊಸ ಮಾತುಗಳು ಬರ್ತಾಯಿವೆ ಅದಿನ್ನೂ ಅದು ಯಾವ ರೀತಿಗೆ ಹೋಗುತ್ತಂಗೆ ಗೊತ್ತಿಲ್ಲ ಆದರೆ ಹಂಗೆ ಅದು ವಿಫಲವಾದ ನಂತರ ವಚನ ಚಳವಳಿ ವಿಫಲವಾದ ನಂತರ ಅದೇ ಆಶಯವನ್ನು ಇಟ್ಟುಕೊಂಡು ಮಲೆಮಹದೇಶ್ವರ ಮಂಟೆಸ್ವಾಮಿ ಅವರು ಕಾವ್ಯಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅದಕ್ಕೆ ಅವರು ಉತ್ತರ ದೇಶದಿಂದ ಬಂದವರು ಅಂತಲೇ ಕಾವ್ಯದಲ್ಲಿ ಹೇಳ್ತಾರೆ ಅಂದರೆ ಇವರಿಬ್ಬರು ವಚನ ಚಳುವಳಿಗೆ ಸಂಬಂಧಪಟ್ಟಂತೆ ಇದ್ದಂಥ ಯಾವುದೋ ಒಂದು ಪಂಥದಿಂದ ಈ ಕಡೆ ದಕ್ಷಿಣಕ್ಕೆ ಬಂದರು ಅನ್ನೋ ರೀತಿಯ ಸಂದೇಶವನ್ನು ಕಾವ್ಯ ನಮ್ಗೆ ಕೊಡ್ತದೆ ಮಲೆಮಹದೇಶ್ವರ ಮತ್ತು ಸ್ವಾಮಿ ಇಬ್ಬರು ಇಲ್ಲಿ ಬಂದು ಅವರು ಕೂಡ ಎಂಥ ಕೆಲಸನ ಮಾಡಿದ್ರು ಅಂದರೆ ಎಲ್ಲಿ ಇಲ್ಲಿ ಆ ಬಸವಣ್ಣ ಯಾವ ರೀತಿಯಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಒಟ್ಟು ಮಾಡುವ ಕೆಲಸವನ್ನು ಮಾಡಿ ಒಂದು ಸಮಾನ ಸಮಾಜವನ್ನು ಕಟ್ಟಕ್ಕೆ ಮಾಡಿದ್ದ ಅದೇ ಸಮಾಜ ಸಮಾಜವನ್ನು ಕಟ್ಟೋದಕ್ಕೆ ಇಲ್ಲೂ ಇವರು ಪ್ರಯತ್ನ ಪಟ್ಟರು ಅನ್ನೋದು ಈ ಕಾವ್ಯಗಳು ಹೇಳುವಂಥದ್ದು ಈ ಕಾವ್ಯಗಳು ಅದನ್ನು ಹೇಳ್ತದೆ ಅದರಲ್ಲೂ ಮಂಟೇಸ್ವಾಮಿ ಕಾವ್ಯ ಅಂತೂ ಇವತ್ತು ಕಲ್ಯಾಣವನ್ನು ಯಾವ ರೀತಿ ನಮ್ಮವರು ಪ್ರತಿಷ್ಠಾಪಿಸಿದರೆ ಅದಕ್ಕೆ ಒಂದು ಚಿಕಿತ್ಸೆ ಏನು ಅನ್ನುವ ರೀತಿಯಲ್ಲಿ ಆ ಕಲ್ಯಾಣವನ್ನು ವಿಡಂಬಿಸ್ತದೆ ಅದು ಅದಕ್ಕೆ ನಿಮ್ಗೊಂದು ಉದಾಹರಣೆ ಕೊಟ್ಬಿಡ್ತೀನಿ ಮಂಟಸ್ಸಾಮಿ ಕಾವ್ಯದಲ್ಲಿ ಮೊದಲೇ ಮಂಟೆಸಾಮಿ ಕಾವ್ಯಕ್ಕೆ ಬರೋದಾದರೆ ಕನ್ನಡದ ಬಹಳ ಮುಖ್ಯವಾದಂಥ ಜನಪದ ಮಹಾಕಾವ್ಯ ಅದು ನಾನೇ ಸಂಗ್ರಹ ಮಾಡಿದ್ದೀನಿ ಮತ್ತು ಕನ್ನಡ ವಿಶ್ವದಲ್ಲಿ ಪ್ರಕಟವಾಗಿದೆ ಅದು ಅದು ನೋಡಿ ವಚನ ಚಳವಳಿಯ ಉದ್ದೇಶವೇ ಈ ಎಲ್ಲ ಕಾಯಕ ಜೀವಿಗಳನ್ನು ಜಾತಿ ಮತ ಧರ್ಮಗಳ ಇದಿಲ್ಲದೆ ಒಟ್ಟಿಗೆ ಸೇರಿಸುವಂಥದ್ದಾಗಿತ್ತು ಸೊ ಅದಕ್ಕೆ ಅಲ್ಲಿ ಅನೇಕರು ಕಾಯಕ ಜೀವಿಗಳು ಅಲ್ಲಿದ್ದರು ಮತ್ತು ಬಸವಣ್ಣನವರು ಅಲಮಪ್ರೂ ಅವರಿಗೆಲ್ಲ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದರು ಅಲ್ಲಿ ಯಾರು ಬಸವಣ್ಣವನಗೊಡ್ಡವರಲ್ಲ ಲವಪ್ರಭವ್ ದೊಡ್ಡವರಲ್ಲ ಅದೇ ರೀತಿ ಡೋಹರ ಕಕ್ಕ ಏನು ಅಲ್ಲ ಮಾದಾರ ಚೆನ್ನಯ್ಯನೋ ಅಲ್ಲ ಎಲ್ಲ ಒಂದೇ ಅನ್ನೋ ರೀತಿ ನನಗೆ ಇಲ್ಲಿ ವಚನ ಚಳುವಳಿ ಈ ರೀತಿ ವಿಫಲಗೊಂಡ ನಂತರ ಕಲ್ಯಾಣ ಅನ್ನುವಂಥದ್ದು ಯಾವ ರೀತಿ ಆಗೋಗ್ಬಿಡ್ತು ಅನ್ನೋದನ್ನು ಮಂಟೆಸ್ವಾಮಿ ಕಾವ್ಯ ಭಾಳ ಚೆನ್ನಾಗಿ ವಿಡಂಬಿಸ್ತದೆ ಏನಂತಂದರೆ ಈ ಮಂಟೆಸ್ವಾಮಿ ಒಂದು ಸಂಕ್ಷಿಪ್ತವಾದ ಕಥೆಯನ್ನು ಹೇಳ್ಬಿಡ್ತೀನಿ ಯಾಕೆಂದ್ರೆ ಭಾಳ ಮುಖ್ಯವಾದದ್ದಿದು ಮಂಟೆಸ್ವಾಮಿ ಕಲ್ಯಾಣಪಟ್ಟಣವನ್ನು ನೋಡಬೇಕು ಅಂತ ಆಸೆಯಾಗಿ ದಕ್ಷಿಣದಿಂದ ಉತ್ತರಕ್ಕೆ ಹೊರಡ್ತಾರೆ ಹೋಗಿ ಕಲ್ಯಾಣಪಟ್ಟಣಕ್ಕೆ ಹೋಗ್ತಾರೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಸರತಿ ಸಾಲು ನಿಂತಿರ್ತದೆ ಕಲ್ಯಾಣಪಟ್ಟಣದ ಹೆಬ್ಬಾಗಲಿನಲ್ಲಿ ಏನಕ್ಕೆ ಅಂತ ಅಂದರೆ ಆ ಸರತಿ ಸಾಲು ಅಲ್ಲಿ ಬಸವಣ್ಣ ನೀಡ್ತಾ ಇದ್ದಂಥ ಉಚಿತ ಆಹಾರವನ್ನು ಸೇವಿಸೋದಕ್ಕೆ ಅಂದರೆ ಅದು ಪ್ರತಿ ದಿವಸ ಬಸವಣ್ಣನ ಆಸ್ಥಾನದಲ್ಲಿ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಸೊ ಆ ರೀತಿಯಲ್ಲಿ ಸರ್ತಿ ಸಾಲನ್ನು ನೋಡಿ ಅದು ದಾಸೋಹ ದಾಸೋಹ ಆ ದಾಸೋಹಕ್ಕಾಗಿ ಒಂದು ಸರ್ತಿ ಸಾಲ ನಿಂತಿತ್ತು ಆವಾಗ ಅದನ್ನು ನೋಡಿ ಮಂಟೆಸ್ವಾಮಿ ಏನು ಮಾಡ್ತಾನೆ ಒಂದು ಕುಷ್ಠರೋಗಿಯ ವೇಷವನ್ನು ಹಾಕ್ಕೊಂಡು ಆ ಸಾಲಿನಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಆಗ ಅಲ್ಲಿದ್ದವರು ಬಂದು ಕುಷ್ಠರೋಗಿ ಅದು ನೀನು ಇಲ್ಲಿ ನಿಂತ್ಕೋಬಾರ್ದು ನೀನು ಬೇರೆ ನಿನ್ನಂಥವ್ರಿಗೆ ಬೇರೆ ಸರ್ತಿ ಸಾಲಿದೆ ಅಲ್ಲಿ ಅಂತ ಗಲಾಟೆ ಮಾಡ್ತಾರೆ ಆದರೆ ಅವನು ಒಪ್ಪಲ್ಲ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆ ಅಲ್ಲಿದ್ದಂಥ ಕಾವಲ್ಕಾಯಿಯವರು ಇವನು ಯಾರೋ ಒಬ್ಬ ಭಾಳ ತಲೆ ಹರಿಟ ಇದ್ದಾನೆ ಅಂಥೇಳಿ ಅವನಿಗೆ ಒಂದು ಕತ್ತಿನ ಮೇಲೆ ಹೊಡೆದು ಆಚೆಗೆ ನೋಡ್ತಾರೆ ಹಾಗೆ ಆ ಮಂಟೆಸ್ವಾಮಿಯ ಕತ್ತಿನ ಮೇಲೆ ಹೊಡೆದ ಏಟು ಬಸವಣ್ಣ ಮತ್ತು ನೀಲಮ್ಮ ಇಬ್ಬರು ಅದೇ ಸಮಯಕ್ಕೆ ಲಿಂಗ ಪೂಜೆಯನ್ನು ಮಾಡ್ತಾ ಒಂದು ನೀರಿನಲ್ಲಿ ನಿಂತಿರ್ತಾರೆ ಕೊಳದಲ್ಲಿ ಅವರ ಕುತ್ತಿಗೆಗೆ ಬೀಳುತ್ತೆ ಆ ಏಟು ತಕ್ಷಣ ಬಸವಣ್ಣನ ಕೈಲಿದ್ದ ಲಿಂಗ ಹೋಗ್ತದೆ ಆಗ ಏನು ಹೆಂಡ್ತಿ ಹೇಳೋದು ಈ ಥರ ಆಗೋಯ್ತಲ್ಲ ಏನು ಮಾಡಬೇಕು ನೀಲಮ್ಮ ನಾವು ಏನೋ ಆಗ್ತಾ ಇದೆಯಲ್ಲ ಇಲ್ಲಿ ಅಷ್ಟೊತ್ತಿಗೆ ಬಸವಣ್ಣ ಏನು ಮಾಡಿರ್ತಾನೆ ನಾಲಿಗೆ ಇಲ್ಲದ ಗಂಟೆ ಅಂತ ಅಂದರೆ ಒಳಗಡೆ ಗಂಟೆಗೆ ಇದಿರ್ತಲ್ಲ ಬಾರಿಸೋ ಅಂಥದ್ದು ಅದು ಇಲ್ಲದೆ ಇರುವಂಥ ಒಂದು ಗಂಟೆಯನ್ನು ಕಟ್ಟಿಸಿರ್ತಾನೆ ಏನಾದರೂ ಅನಾಹುತ ಆದರೆ ಮತ್ತೆ ಇಲ್ಲಿ ಅಂದರೆ ಒಳ್ಳೆಯವರು ಯಾರು ಬಂದು ಯಾರೇ ಬರಲಿ ಯಾರಿಗೇ ಆಗಲಿ ಒಂದು ಅನ್ಯಾಯ ಆದರೆ ಅನಾಹುತ ಆದರೆ ಆವಾಗ ಈ ಗಂಟೆ ಒಡ್ಕೋಬೇಕು ನಾಲಿಗೆ ಇಲ್ಲದೇ ಇದ್ದರೂ ಕೂಡ ಅಂತ ಕಟ್ಸಿರ್ತಾನೆ ಅದು ಒಡ್ಕೊಳ್ಳೋದಕ್ಕೆ ಶುರು ಮಾಡ್ತದೆ ಆಗ ಬಸವಣ್ಣನ ಗೊತ್ತಾಗೋಗಬಹುದು ಏನೋ ಆಗಿದೆ ಇಲ್ಲಿ ಏನೋ ಆಗಿದೆ ಇಬ್ಬರು ಓಡೋಡಿ ಬರ್ತಾರೆ ಓಡೋಡಿ ಬಂದು ಹೆಬ್ಬಾಗಲಲ್ಲಿ ಕೇಳ್ತಾರೆ ಏನಪ್ಪ ಏನಪ್ಪ ಏನಾದರೂ ಆಯಿತಾ ಇಲ್ಲ ಏನು ಏನಾಗಿಲ್ಲ ಸ ಇಲ್ಲ ಏನೋ ಆಗಿರಬೇಕು ನೋಡಿ ಅವಾಗ ಇಲ್ಲ ಒಬ್ಬ ಕುಷ್ಠರೋಗಿ ಬಂದಿದ್ದ ಅವನ್ನ ಹೊಡೆದು ಆ ಕಡೆ ತೆಳಿದ್ವಿ ಅಷ್ಟೇ ಅಯ್ಯೋ ಅಯ್ಯೋ ಹಾಗಾದ್ರೆ ಅವನು ಯಾರೋ ಶಿವನ ರೂಪ ಇರಬೇಕು ಅಥವಾ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರಬೇಕು ಇಲ್ಲಿ ಯಾರಿಗೂ ಹಂಗೆ ಸರತಮ ಭಾವನೆ ಇರಬಾರ್ದಾಗಿತ್ತು ನೀವು ಆತನ ಆಚೆಗೆ ಹಾಕ್ಬಿಟ್ಟಿದ್ರೆ ಒಬ್ಬ ಅದರಲ್ಲೂ ಕುಷ್ಠರೋಗಿ ನಾ ಅಂತೇಳಿ ರೋಗಿಯನ್ನ ಅಂತೇಳಿ ಇವರು ಅವನು ಉಡ್ಕೊಂಡು ಹೋಗ್ತಾರೆ ನೋಡಿದ್ರೆ ಅವನು ಓಡ್ತಾ ಇರ್ತಾನೆ ಎಲ್ಲಿಗೆ ಓಡ್ತಾ ಓಡ್ತಾ ಅವ್ನು ಅವನ್ನ ಇವರು ಹಿಂಬಾಲಿಸಿ ಹೋಗ್ತಾರೆ ನೀಲಮ್ಮ ಮತ್ತು ಬಸವಣ್ಣ ಇಬ್ಬರೂ ಅವನು ಮಾದಾರ್ ಚೆನ್ನಯ್ಯನ ಕೇರಿ ಕೊಟ್ಟೋಗ್ತಾನೆ ಅಲ್ಲಿ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ ಮಾದಾರ್ ಚೆನ್ನಯ್ಯನ ಕೇರಿನಲ್ಲಿ ಇದೆಲ್ಲ ಏನು ಅವನು ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಮಾಡಿ ಬಿಸಾಡಿದ್ದಂಥ ಅವರೆಲ್ಲ ಅವರೆಲ್ಲ ಮಾದಾರ ಅವರು ಬಿಸಾಡಿದ್ದಂಥ ಒಂದು ತಿಪ್ಪೆಯ ಗುಂಡಿ ಕೊಳತು ಇರ್ತದೆ ಅದು ಅದ್ರೊಳಗೆ ಹೋಗಿ ಬಿದ್ದೋಗ್ಬಿಡ್ತಾನೆ ಅವನು ಅಯ್ಯೋ ಇಲ್ಲಿ ಬಿದೋಗ್ಬಿಟ್ರಲ್ಲ ಇವರು ಸ್ವಾಮಿ ಅಂತೇಳಿ ಹೋಗಿ ನೀಲಮ್ಮ ಮತ್ತು ಬಸವಣ್ಣ ಇಬ್ಬರು ಅವ್ರನ್ನ ಕೈ ಹಿಡ್ದು ಎತ್ತಾರೆ ಕೈ ಕಿತ್ಕೊಂಡು ಬರ್ತದೆ ಕಾಲು ಕಾಲಿಡ್ದು ಎತ್ತುತ್ತಾರೆ ಕಾಲು ಕಿತ್ಕೊಂಡು ಬರ್ತದೆ ಹಿಂಗೆ ದೇಹದ ಎಲ್ಲೆಲ್ಲ ಭಾಗವೂ ಕಿತ್ಕೊಂಡು 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 ಬಂದ್ಬಿಡುತ್ತೆ ಪುಡಿ 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 ಆವಾಗ ಇಲ್ಲ ನಿಲಮ ಇದು ಏನೋ ದೇವರ ದೊಡ್ಡ ಪರೀಕ್ಷೆ ಇದೆ ನಮಗೆ ಬಾಯಿಲ್ಲ ಇದನ್ನು ತೊಗೊಂಡೋಗೋಣ ಅಂಥೇಳಿ ಆಮೇಲೆ ಮಂಟೆಸ್ವಾಮಿ ಆದರೂ ಹೇಗೆ ಹೋಗಿದ್ದರು ನಾನು ಅದನ್ನ ಹೇಳದ್ ಮರ್ತೆ ಒಂದು ಸತ್ಯ ಎಮ್ಮೆ ಕರವನ್ನು ಎಗಲ್ ಮೇಲೆ ಹಾಕ್ಕೊಂಡು ಎಂಡದ ಗಡಿಗೆಯನ್ನು ಕೈನಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅವರು ಒಬ್ಬ ಎಂಡ ಕುಡುಕನಾಗಿ ಕೂಡ ಆವಾಗ ಏನು ಮಾಡ್ತಾರೆ ಆ ಇಡೀ ಮಂಟ್ಯಾಸ್ವಾಮಿಯ ಕೈಗೆ ಕಿತ್ತು ಕಿತ್ತು ಬಂದಂಥ ಮಾಂಸಖಂಡಗಳನ್ನು ಒಂದು ಪಟ್ಟಣ ಕಟ್ಟಿ ಒಂದು ಬುಟ್ಟಿಲಿ ಹಾಕ್ಕೊಂಡು ನೀಲಮ್ಮ ಹೊತ್ಕೊಳ್ತಾರೆ ಆಮೇಲೆ ಅವರ ಹೆಂಡದ ಗಡಿಗೆ ಏನಿಂತ ಹೆಂಡದ ಗಡಿಗೆನ ಬಸವಣ್ಣ ಹೊತ್ಕೊಳ್ತಾನೆ ಕಲ್ಯಾಣ ಪಟ್ಟಣದ ಬೀದಿಯಲ್ಲಿ ಬರ್ತಾ ಇರ್ತಾರೆ ಇವರಿಬ್ಬರು ಅಲ್ಲಿ ಸೇರಿದ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ದ ಪ್ರತಿದಿನ ದಾಸೋಹಕ್ಕೆ ಬರ್ತಿದ್ರು ಅಂತ ಕಾವ್ಯ ಹೇಳುತ್ತೆ ಆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಜಂಗಮರು ನೋಡಿ ಏನಿದು ಏನಾಯಿತು ಬಸವಣ್ಣ ಮಾಂಸದ ಪಟ್ಟಣವನ್ನು ಓದ್ಕೊಂಡು ಇದ್ದಾನೆ ನೀಲಮ ಮಾಂಸದ ಪಟ್ಟಣವನ್ನು ಓದ್ಕೊಂಡು ಹೋಗ್ತಾಯಿದ್ದಾಳೆ ಬಸವಣ್ಣ ಹೆಂಡದ ಗಡಿಗೆ ಏನು ಓದ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಏನಿದು ಕಲ್ಯಾಣ ಕೆಡ್ತು ಕಲ್ಯಾಣ ಕೇಳ್ತು ಅಂತೇಳಿ ಅವರೆಲ್ಲರೂ ತುಂಬ ಬಸವಣ್ಣನ ಇದು ಮಾಡ್ತಾರೆ ಈ ನಿರ್ಬಾರ್ ನಾವಿಲ್ಲಿ ಅಂತೇಳಿ ಆವಾಗ ಇವ್ರಿಗೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಬಸವಣ್ಣನ ಅವರ ಗದ್ದಿಗೆಯಲ್ಲಿಟ್ಟು ಬಸವಣ್ಣನ ಮನೆ ಗದ್ದಿಗೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿದಾಗ ಮಂಟೆಸ್ವಾಮಿ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಆದಾಗ ಮಂಟೆಸ್ವಾಮಿ ಹೇಳೋದು ನೋಡು ಬಸವಣ್ಣ ನಿನ್ನ ಈ ಸಾಮ್ರಾಜ್ಯದಲ್ಲಿ ಈ ಈ ಕಲ್ಯಾಣಪಟ್ಟಣದಲ್ಲಿ ಲಕ್ಷದ ತೊಂಬತ್ತಾರು ಸಾವಿರ ಜನಕ್ಕೆ ಪ್ರತಿದಿನ ದಾಸೋಹ ಆಗ್ತಾ ಇದೆಯಾ ಇದೆಲ್ಲಿ ಎಷ್ಟು ಸರಿ ಇದು ಇವರು ಯಾರೂ ದುಡೀತಾ ಇಲ್ಲ ನೀನು ಕಾಯಕ ಜೀವಿಗಳನ್ನ ಒಟ್ಟಿಗೆ ಸೇರಿಸ್ಕೊಂಡಿರೋನು ಹಾಗೆ ನೋಡಿದ್ರೆ ಅವ್ರನ್ನ ಬಿಟ್ಟು ಇವರೆಲ್ಲರಿಗೂ ಹಾಕ್ತಾ ಇದ್ದೀಯಲ್ಲ ನೀನು ಅಂದರೆ ದುಡಿದೇ ಇರೋವಂಥವ್ರಿಗೆ ಸೋಮಾರಿಗಳಿಗೆ ಕಳ್ಳರಿಗೆ ಆಹಾರವನ್ನು ಬಡಿಸೋ ಮೂಲಕ ನೀನು ಒಂದು ಸಮಾಜವನ್ನು ಕೆಡಿಸ್ತಾ ಇದ್ದೀಯಾ ಹೇಗೆ ಸ್ವಾಮಿ ಇದನ್ನು ಕಂಡುಹಿಡಿಯೋದಾಗಾದರೆ ತಪ್ಪು ಮಾಡಿದ್ದೀನಿ ನಾನು ಅದಕ್ಕೆ ಬಸವಣ್ಣ ಹೇಳ್ತಾನೆ ಅಲ್ಲೊಂದು ಕಲ್ಯಾಣಿ ಇರ್ತದೆ ಆ ಕಲ್ಯಾಣಿ ಇದಳತನ ನಾರ್ತಾ ಇರ್ತದೆ ಬ ಕಲ್ಯಾಣ ಪಟ್ಟಣದ ಕಲ್ಯಾಣಿ ನೋಡು ಈ ಎಲ್ಲರೂ ಕರಿ ಅವರೆಲ್ಲರೂ ಅಂದರೆ ಅಷ್ಟೊತ್ತಿಗೆ ಎಲ್ಲರಿಗೂ ಲಿಂಗ ಕಟ್ಟಿರ್ತಾರೆ ಇವರು ನಮ್ಮ ಪಂಥದವರು ಅಂತೇಳಿ ಬಸವಣ್ಣ ಗುರುತಿಸಬೇಕು ಆದರೆ ಅಲ್ಲಮ್ಮ ಪ್ರಭು ಆ ಲಿಂಗ ಕಟ್ಟೋದಕ್ಕೆ ವಿರುದ್ಧ ಇರ್ತಾರೆ ಈ ಕಾವ್ಯದ ಭಾಳ ಜೀವಾಳ ಏನು ಅಂದರೆ ಅಲ್ಲಮ್ಮ ಪ್ರಭು ಕಟ್ಟಿದ ಲಿಂಗದ ಪರವಾದವರಲ್ಲ ಆತ್ಮದ ಲಿಂಗದ ಪರವಾದವರು ಬಟ್ ಬಸವಣ್ಣ ಅವ್ರಿಗೊಂದು ಗುರುತು ಅಂತ ಕಟ್ಟಿದ ಲಿಂಗದ ಪ ಅಲ್ಲೇ ಒಂದು ಸಾಂಸ್ಕೃತಿಕ ವಾಗ್ವಾದ ಇಬ್ಬರ ನಡುವೆ ನಡೀತಾ ಇರ್ತದೆ ಅವರ ಅನುಭವ ಮಂಟಪದಲ್ಲಿ ಅದು ನಡೀತಾ ಇರ್ತದೆ ಇಲ್ಲಿ ಇವನು ಮಂಟೆಸ್ವಾಮಿ ಏನು ಮಾಡ್ತಾನೆ ಮಂಟೆಸ್ವಾಮಿಯನ್ನ ಇಡೀ ಕಾವ್ಯದಲ್ಲಿ ಅವನ ಅಲ್ಲಮ್ಮ ಪ್ರಭುವಿನ ಅವತಾರ ಅನ್ನೋ ಥರನೇ ಹೇಳ್ತಾ ಹೋಗ್ತಾರೆ ಸೊ ಅದಕ್ಕೆ ನೀನು ಎಲ್ಲರ ಲಿಂಗಗಳನ್ನು ಕರೆಸೋರನ್ನೆಲ್ಲ ಅವರೆಲ್ಲರ ಲಿಂಗಗಳನ್ನು ಕಳೆದು ಈ ಕಲ್ಯಾಣಿಗೆ ಹಾಕ್ಸು ಕಲ್ಯಾಣಿಗೆ ಹಾಕ್ಸಿ ಏನು ಮಾಡೋಣ ಅಂದರೆ ಎಲ್ಲರೂ ಸೇರಿ ಇಷ್ಟು ಕೊಳತನ ಈ ಕಲ್ಯಾಣಿಯನ್ನು ಕ್ಲೀನ್ ಮಾಡೋಣ ಸ್ವಚ್ಛಗೊಳಿಸೋಣ ಸ್ವಚ್ಛಗೊಳಿಸಿದ ಮೇಲೆ ಒಂದು ನೀರು ಉಕ್ಕುತ್ತೆ ಇಲ್ಲಿ ಆ ತಿಳಿ ನೀರು ಉಕ್ಕಿದಾಗ ಯಾರ ಲಿಂಗಗಳು ಕೈಗೆ ಸಿಗ್ತವೆ ಅವರು ನಿಜವಾದ ಶರಣರು ಸಿಗದೇ ಇದ್ದವರು ಅವರು ರಂಡಾಪಂಡ ಜಂಗಮ್ಮರು ಅವ್ರನ್ನ ನೀನು ಆಚೆಗೆ ಹಾಕಲೇಬೇಕು ಅವಾಗ ಕಲ್ಯಾಣ ಸ್ವಚ್ಛ ಆಗ್ತದೆ ಅಂತ ಹೇಳ್ತಾರೆ ಆಯಿತು ಸ್ವಾಮಿ ತಾವು ಹಾಗೆ ಆಯಿತು ಅಂತೇಳಿ ಮಾಡಿ ಮಾರನಿಗೆ ಆ ಕೆಲಸವನ್ನು ಮಾಡ್ತಾರೆ ಆ ಕಲ್ಯಾಣಿಗೆ ಅದನ್ನು ಹಾಕಿಸ್ತಾರೆ ಹಾಕಿಸಿ ಎಲ್ಲ ಕ್ಲೀನ್ ಮಾಡ್ತಾರೆ ಹೊಸ ನೀರು ಬರ್ತದೆ ಹೊಸ ನೀರಿನಲ್ಲಿ ಯಾರ್ಯಾರ್ದು ಸಿಕ್ತು ಕಲ್ಯಾಣ ಲಿಂಗಗಳು ಮತ್ತೆ ಯಾರ್ದು ಮಾತ್ರ ಸಿಕ್ತು ಅಂದರೆ ಇದು ತುಂಬ ಅದ್ಭುತವಾದ ಒಂದು ಪಾರ್ಟಿದೆ ಇಲ್ಲಿ ನೋಡಿ ಯಾರ್ಯಾರು ಸಿಕ್ತು ಅಂತೇಳಿ ಅಯ್ಯ ಮಡಿವಾಳ ಮಾಚಪ್ಪ ಅವನೊಬ್ಬ ಶಿವಶರಣ ಅಯ್ಯ ಗಾಣುಗ್ರ ದಾಸಪ್ಪ ಅವನೊಬ್ಬ ಶಿವಶರಣ ಅಯ್ಯ ನನ್ನ ಅಂಬುಗ್ರ ಚೌಡಯ್ಯ ಅವನೊಬ್ಬ ಶಿವಶರಣ ಅಯ್ಯ ಅಂಬುಗರ ಚೌಡಯ್ಯ ಇವನೊಬ್ಬ ಶಿವಶರಣ ನಮ್ಮ ಈಡಿಗರ ಖ್ಯಾತಪ್ಪ ಇವನೊಬ್ಬ ಶಿವಶರಣ ನಮ್ಮ ತುರುಕರ ಬೀರಯ್ಯ ಇವನೊಬ್ಬ ಶಿವಶರಣ ನಮ್ಮ ತುರುಕರ ಬೀರಯ್ಯ ಅವನೊಬ್ಬ ಶಿವಶರಣ ನಮ್ಮ ಗಾಣಗರ ದಾಸಪ್ಪ ಅವನೊಬ್ಬ ಶಿವಶರಣ ನನ್ನ ಅಂಬಿಗರ ಚೌಡಯ್ಯ ಅವನೊಬ್ಬ ದುಡು ಶರಣ ನನ್ನ ಹಡಪಲ ಹಡಗಲಂಪಣ್ಣನವರು ಅವನೊಬ್ಬ ಶಿವಶರಣ ನಮ್ಮ ಕುರುಬರ ಬೀರಯ್ಯ ಅವನೊಬ್ಬ ಶಿವಶರಣ ಅಂತ ಹೇಳಿ ಇವರು ಒಲೆಯರ ಹೊನ್ನಪ್ಪ ಮಾದಿಗರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಇಂಥ ಎಲ್ಲ ಶಿವಶರಣರದು ಅಂದರೆ ಯಾರೂ ನಿಜವಾಗಿ ಕಾಯಕ ಜೀವಿಗಳಾಗಿದ್ದರು ಅಲ್ಲಿ ಮತ್ತು ಯಾರು ನಿಜವಾಗಿ ಕೆಳವರ್ಗದವರು ಅಸ್ಪೃಶ್ಯರಾಗಿದ್ದರು ಅಂತವರ ಲಿಂಗಗಳು ಮಾತ್ರ ಅಲ್ಲಿ ಸಿಗ್ತವೆ ಉಳಿದವರ ಲಿಂಗಗಳು ಸಿಗೋದಿಲ್ಲ ಆಗ ಮಂಟೆಸ್ವಾಮಿಯವರ ಮಾತ್ನಂತೆ ಅವನು ಏನು ಮಾಡ್ತಾನೆ ಬಸವಣ್ಣ ಆ ರಂಡಪುಂಡೆ ಜಂಗೆಮ್ಮರನೆಲ್ಲ ಆಚೆಗೆ ಕಳಿಸಿ ಕಲ್ಯಾಣವನ್ನು ಸ್ವಚ್ಛಗಳಿಸ್ತಾನೆ ಇದು ಮಂಟೆಸ್ವಾಮಿ ಕಾವ್ಯದ ಒನ್ ಪಾರ್ಟಿದು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಚಳುವಳಿ ವಿಫಲವಾಗಿ ಆನಂತರ ಏನೋ ಒಂದು ಆ ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಸಾಂಸ್ಥೀಕರಣಗೊಳ್ತಲ್ಲ ಸಾಂಸ್ಥೀಕರಣಗೊಂಡದ್ದಕ್ಕೆ ಒಂದು ವಿರೋಧವಾಗಿ ಪ್ರತಿಭಟನೆಯಾಗಿ ಈ ಕಾವ್ಯ ಬಂದಿದೆ ಅಂತ ಅನಿಸುತ್ತೆ ನನಗೆ ಈ ಕಲ್ಯಾಣ ಪಟ್ಟಣ ಸಾಲು ಅಂತೇಳಿ ಇದು ಬಸವಣ್ಣನ ಕಾಲದಲ್ಲ ಆನಂತರ ಆ ಧರ್ಮದಲ್ಲಿ ನಡೆದಂಥ ಸ್ಥಿತ್ಯಂತರವನ್ನು ಕುರಿತು ಅದನ್ನು ಒಪ್ಪದೆ ಈ ಕಾವ್ಯವನ್ನು ನಮ್ಮ ಜನಪದ ಮಹಾಗ ಗಾಯಕರು ರಚಿಸಿದ್ದಾರೆ ಇದನ್ನು ಅವರು ಹಾಡಿದ್ದಾರೆ ಅನ್ನೋದು ಒಂದು ಮುಖ್ಯ ಸೊ ಹೀಗೆ ಮತ್ತು ಇದೇ ಮಂಟೆಸ್ವಾಮಿ ಕಾವ್ಯದಲ್ಲಿ ಮುಂದೆ ಇನ್ನೂ ಬೇರೆ ಬೇರೆ ಪ್ರಸಂಗಗಳು ಬರ್ತವೆ ಅದರಲ್ಲೂ ಮುಖ್ಯವಾಗಿ ಒಂದು ಕಬ್ಬಿಣದ ಭಿಕ್ಷೆಯನ್ನು ಒಂದು ಪ್ರಸಂಗ ಬರ್ತದೆ ಒಂದು ಕಬ್ಬಿಣದ ಉತ್ಪಾದನೆ ಅಂದರೆ ಇಡೀ ಕಾಡು ಕೃಷಿ ಭೂಮಿಯಾಗಿ ಪರಿವರ್ತಿತವಾಗ್ತಿದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಈ ಚಾಮರಾಜನಗರ ಕೊಳ್ಳೇಗಾಲ ಮಳವಳ್ಳಿ ಮತ್ತು ಇತರ ಭಾಗಗಳೇನು ಬರ್ತದೆ ಈ ಭಾಗದಲ್ಲಿ ಇಡೀ ಕೃಷಿಯ ಭೂಮಿಯಾಗಿ ಕಾಡು ಪರಿವರ್ತನೆ ಆಗ್ತಿದ್ದ ಸಂದರ್ಭದಲ್ಲಿ ಕಬ್ಬಿಣದ ಉಪಯೋಗ ಬಹಳ ಮುಖ್ಯ ಆಗಿತ್ತು ಕಬ್ಬಿಣವನ್ನು ಅನೇಕ ಜನರು ಜನಸಾಮಾನ್ಯರಿಗೆ ಕಬ್ಬಿಣದ ಅವಶ್ಯಕತೆ ಇತ್ತು ಆದರೆ ಆ ಕಬ್ಬಿಣವನ್ನು ತಯಾರಿಸ್ತಿದ್ದಂಥ ಆ ಕಾಲಕ್ಕೆ ರಾಜರಾಗಿ ಮರಿತಾಯಿದ್ರು ತುಂಬ ಅಹಂಕಾರದಲ್ಲಿ ಮರಿತಾಯಿದ್ರು ಅಂಥ ಕಬ್ಬಿಣವನ್ನು ಉತ್ಪಾದಿಸ್ತಿದ್ದ ದೊರೆಗಳನ್ನು ಮನಪರಿವರ್ತಿಸಿ ಅವರ ಕುಟುಂಬದಲ್ಲೇ ಒಬ್ಬ ಹುಡುಗನನ್ನು ತನ್ನ ಕಡೆಗೆ ಸೆಳಕೊಂಡು ಅವನಿಗೆ ಹದಿನಾಲ್ಕು ವರ್ಷಗಳ ಕಾಲ ಒಂದು ಗುಹೆಯಲ್ಲಿ ಇಟ್ಟು ಅವನನ್ನು ಪರಿಪೂರ್ಣವಾಗಿ ಒಬ್ಬ ಆಧ್ಯಾತ್ಮಿಕ ಮನುಷ್ಯನನ್ನಾಗಿ ಪರಿವರ್ತಿಸಿ ಸಿದ್ದಪ್ಪಾಜಿ ಅನ್ನುವಂಥದ್ದನ್ನು ಶಿಷ್ಯನನ್ನು ಆತನ ಮೂಲಕವೇ ಅವರನ್ನು ಮಣಿಸಿ ಆ ಕಬ್ಬಿಣವನ್ನು ಉತ್ಪಾದಿಸ್ತಿದ್ದಂಥ ದೊರೆಗಳನ್ನು ಮಣಿಸಿ ಅವರಿಂದ ಜನಸಾಮಾನ್ಯರಿಗೆ ಕಬ್ಬಿಣವನ್ನು ಭಿಕ್ಷೆಯ ರೂಪದಲ್ಲಿ ತಗೊಂಡು ಕೊಡುವ ಒಂದು ಆಶಯ ಇರುವಂಥದ್ದು ಇನ್ನೊಂದು ಇದರಲ್ಲಿ ಅಂದರೆ ಇಲ್ಲಿ ನೋಡಿ ಒಂದು ಕಬ್ಬಿಣದ ಉತ್ಪಾದನೆ ಆಗೋಕ್ಕಿಂತ ಮೊದಲ ಒಂದು ಸಮಾಜ ಕಬ್ಬಿಣದ ಉತ್ಪಾದನೆ ಆದ ನಂತರ ಒಂದು ಸಮಾಜ ಮತ್ತು ಅದನ್ನು ಬೇರೆ ಬೇರೆಯವ್ರಿಗೆ ಬರೀ ರಾಜರುಗಳು ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡೋದಕ್ಕೆ ಮಾತ್ರ ಅವರು ಕಬ್ಬಿಣವನ್ನು ಎಲ್ಲವನ್ನೂ ಆಪೋಷಣೆ ತಗೊಳ್ಪಡ್ತಿದ್ದ ಸಂದರ್ಭದಲ್ಲಿ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಆಶಯದ ಕಥನ ಇದೆಯಲ್ಲ ಇದು ಒಂದು ಹಿಸ್ಟಾರಿಕಲಿ ಮತ್ತು ಕಲ್ಚರಲಿ ತುಂಬ ಮುಖ್ಯವಾದಂಥ ಪಾರ್ಟ್ ಇದು ಭಾಗ ಆಮೇಲೆ ಒಂದು ಪರಿವರ್ತಿತವಾಗ್ತಿದ್ದಂಥ ಒಂದು ಸಮಾಜ ಒಂದು ಇಂಥ ಒಂದು ಅನೇಕ ಭಾಗಗಳನ್ನು ಈ ಮಂಟೆಸ್ವಾಮಿ ಕಾವ್ಯ ನಮಗೆ ಹೇಳ್ತದೆ